ಬಾಕ್ಸ್ ಆಫೀಸ್ಗೆ ಬರ, ಕೊಲೆ ಕೇಸಲ್ಲಿ ಕೆಟ್ಟ ಹೆಸರು ಒಳ್ಳೇದಾಗ್ಲಿ ಅಂತ ಚಂದನವನ ಹೋಮ, ಯಾಗಕುಂಡದಲ್ಲಿ ದರ್ಶನ್ಗಾಗಿ ಹವಿಸ್ಸು, ಇದು ಕಾಟೇರರಿಗಾಗಿ ಕಲಾವಿದರ ಹರಕೆಯ ಸುದ್ದಿ. ನಟ ದರ್ಶನ್ಗೋಸ್ಕರ ಹಾಗೆ ಸೊರಗಿರುವಂತ ಕನ್ನಡ ಚಿತ್ರರಂಗ ಮತ್ತೆ ಪುಟಿದೇಳ್ಬೇಕು ಅಂತೇಳಿ ಕಲಾವಿದರ ಸಂಘದಲ್ಲಿ ವಿಶೇಷ ರೀತಿಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಪೂಜೆ ಸಂದರ್ಭದಲ್ಲಿ ನಟಿ ಜ್ಯೋತಿ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಆ ಭಾವೋದ್ವೇಗದಿಂದಾಗಿ ದೇವರು ಬಂದಂತೆ ಆಡಿದ್ದಾರೆ ನಟಿ ಜ್ಯೋತಿ. ಬೆಳಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಲಾವಿದರು ಅಲ್ಲಿಗೆ ಬರ್ತಾ ಇದ್ದಾರೆ, ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಒಂದ್ ಕಡೆ ದರ್ಶನ್ಗೋಸ್ಕರ ಬೇಡ್ಕೊಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸೊರಗಿರುವಂತಹ ಸ್ಯಾಂಡಲ್ವುಡ್ ಮತ್ತೆ ಚೇತರಿಕೆ ಕಾಣಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ. ನಾಗಾರಾಧನೆ ಸಂದರ್ಭದಲ್ಲಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಪಡಿಸಿದ್ದಾರೆ. ಸಮಾಧಾನ ಪಡಿಸಿದ್ರು ಕೂಡಲೇ ಪಕ್ಕದಲ್ಲೇ ಇದ್ದಂತ ಇತರೆ ಕಲಾವಿದರು ನೀರು ಕುಡಿದು ಆಮೇಲೆ ಜ್ಯೋತಿ ಅವರು ಸಮಾಧಾನ ಮಾಡಿಕೊಂಡ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ನಾಗಾರಾಧನೆ ಒಂದ್ ಕಡೆ ಆಗ್ತಾ ಇದ್ರೆ ಕಲಾವಿದರ ಸಂಘದಲ್ಲಿ ಪೂಜೆ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ಜ್ಯೋತಿ ಅವರು, ಇವ್ರನ್ನ ಹಲವಾರು ಸಿನಿಮಾಗಳಲ್ಲಿ ಮತ್ತೆ ಸೀರಿಯಲ್ಗಳಲ್ಲಿ ನೀವು ನೋಡಿರ್ತೀರಾ, ಪೂಜೆಗೆ ಅಂತ ಅವರು ಬಂದಿದ್ರು. ಆ ಟೈಮ್ನಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ಈ ದೇವರು ಬಂದಂತೆ ಮಾಡ್ತಾರಲ್ಲ ಈ ಪೂಜೆ ಸಂದರ್ಭದಲ್ಲಿ, ಸೊ ಅದೇ ರೀತಿಯಲ್ಲಿ ಅವರು ವರ್ತನೆಯನ್ನು ಮಾಡಿದ್ದಾರೆ. ಸೊ ಪಕ್ಕದಲ್ಲೇ ಇದ್ದಂಥ ಹಿರಿಯ ನಟಿಯರು ಕಲಾವಿದರು ಅವರನ್ನು ಸಮಾಧಾನ ಪಡಿಸಿದ್ದಾರೆ, ಅವರಿಗೆ ನೀರನ್ನು ಕೂಡ ಕುಡಿಸಿದ್ದಾರೆ. ಪೂಜೆ ಸಂದರ್ಭದಲ್ಲಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಗಾಗಿರೋದು ಅದು ನಾಗಾರಾಧನೆ ಸಂದರ್ಭದಲ್ಲಿ ಜ್ಯೋತಿ ಅವರು ಈ ತರ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ದೇವರು ಬಂದಂತ ಆಡಿದ್ದಾರೆ ಒಂದು ಕ್ಷಣ, ದೃಶ್ಯದಲ್ಲೂ ಗಮನಿಸ್ತಾ ಇದೀವಿ, ಕಣ್ಣೆಲ್ಲ ಮೇಲೆ ಮಾಡಿಕೊಂಡು ದೇವರು ಬಂದ ರೀತಿಯಲ್ಲಿ ಅಲ್ಲಿ ನರ್ತಿಸೋದಕ್ಕೂ ಕೂಡ ಅವ್ರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಅಲ್ಲೇ ಇದ್ದಂಥ ಕಲಾವಿದರು ಅವ್ರನ್ನ ಗಟ್ಟಿಯಾಗಿ ಅಲ್ಲಿ ಹಿಡ್ಕೊಂಡಿದ್ದಾರೆ. ಪದ್ಮವಾಸಂತಿ ಅವರನ್ನು ನೋಡ್ತಾ ಇದೀವಿ, ಅಭಿನಯ ಅವರನ್ನು ಗಮನಿಸ್ತಾ ಇದೀವಿ, ಹಾಗೆ ಬೇರೆ ಬೇರೆ ಕಲಾವಿದರಲ್ಲಿದ್ದಾರೆ. ಅವ್ರನ್ನ ಕೂಡಲೇ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರನ್ನು ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಂತ ಅರ್ಚಕರು ಕೂಡ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾಗಾರಾಧನೆ ಆಗ್ತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಆ ಭಾವೋದ್ವೇಗಕ್ಕೆ ಜ್ಯೋತಿ ಅವರು ಒಳಗಾಗಿರೋದು. ತುಂಬಾ ಜನ ಕಲಾವಿದರು ಬೆಳಗ್ಗೆಯಿಂದಲೂ ಬರ್ತಾ ಇದ್ದಾರೆ ಪೂಜೆಯಲ್ಲಿ ಪಾಲ್ಗೊಂಡು, ತಂಪಾಡಿಗೆ ಪ್ರಸಾದ ಎಲ್ಲ ತಗೊಂಡು ಅವ್ರು ಹೋಗ್ತಾ ಇದ್ದಾರೆ. ಬಟ್ ಜ್ಯೋತಿಯವರು ಆ ನಾಗಾರಾಧನೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಅಲ್ಲಿರುವಂಥ ಅರ್ಚಕರು ಕೂಡ ಅವ್ರ ಹತ್ರ ಮಾತಾಡ್ತಿದ್ದಾರೆ, ಸಮಾಧಾನ ಆಯ್ತಾ ಅಂತ ಕೇಳ್ತಾ ಇದ್ದಾರೆ, ಅವ್ರಿಗೆ ನೀರು ಕುಡಿಸಿದ್ದಾರೆ ಇತರೆ ಕಲಾವಿದರು. ಆವಾಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ ಜ್ಯೋತಿಯವರು. ಆ ನಾಗಾರಾಧನೆಯ ಕುಣಿತ ಇರುತ್ತಲ್ಲ, ಸೊ ಅದು ಹಾಗೆ ಇರುತ್ತೆ, ವಿಶೇಷ ರೀತಿಯಲ್ಲಿ ಅದನ್ನ ನೋಡೋದೇ ಚಂದ. ಮತ್ತು ಆ ನಾಗಾರಾಧನೆ ಆಗುವಂಥ ಸಂದರ್ಭದಲ್ಲಿ ಅದನ್ನೇ ನೋಡ್ತಾ ಇದ್ರ ಅನ್ಸುತ್ತೆ ಜ್ಯೋತಿಯವರು. ಸ್ವಲ್ಪ ಭಾವೋದ್ವೇಗಕ್ಕೆ ಅವರು ಒಳಗಾಗಿದ್ದಾರೆ. ದೇವರು ಬಂದಂತೆ ಆಡಿದ್ದಾರೆ ನಟಿ ಜ್ಯೋತಿಯವರು. ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಫುಟೇಜನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಅಲ್ಲಿದ್ದಂಥ ಇತರೆ ಕಲಾವಿದರು ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯದಲ್ಲಿ ಗಿರಿಜಾ ಲೋಕೇಶ್ ಅವರನ್ನು ಗಮನಿಸ್ತಾ ಇದ್ದೀವಿ, ಪದ್ಮಾ ವಾಸಂತಿ ಅವರು, ಇನ್ನು ಹಿರಿಯ ನಟಿ ಅಭಿನಯ ಅವರು. ಸೊ ಎಲ್ಲರೂ ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನು ಮಾಡಿದ್ರು, ಅವರಿಗೆ ನೀರನ್ನು ಕುಡಿಸಿದ್ದಾರೆ. ಒಂದು ಕಡೆ ದರ್ಶನ್ಗೋಸ್ಕರ, ಮತ್ತೊಂದು ಕಡೆ ಸೊರಗಿರುವಂಥ ಚಿತ್ರರಂಗಕ್ಕೆ ಒಳಿತ ಆಗಬೇಕು ಅಂಥೇಳಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಕಲಾವಿದರ ಸಂಘದಲ್ಲಿ ಪೂಜೆ ಬೆಳಿಗ್ಗೆಯಿಂದಲೂ ಆಗ್ತಾ ಇದೆ. ಬೇರೆ ಬೇರೆ ರೀತಿ ಪೂಜೆ ಆಗ್ತಾ ಇದೆ, ಮೃತ್ಯುಂಜಯ ಹೋಮ ಇರ್ಬೋದು, ಜೊತೆಗೆ ನಾಗಾರಾಧನೆ ಇರ್ಬೋದು. ಸೊ ಎಲ್ಲ ಕಲಾವಿದರಿಗೆ ಒಟ್ಟಲ್ಲಿ ಚಿತ್ರರಂಗಕ್ಕೆ ಒಳಿತಾಗಬೇಕು ಅಂಥೇಳಿ ಈ ವಿಶೇಷ ಪೂಜೆಯನ್ನು ಮಾಡಿಸಲಾಗ್ತಾ ಇದೆ. ಈಗ ನೋಡಿ, ನಾಗಾರಾಧನೆಯ ಅದೃಶ್ಯವನ್ನು ತೋರಿಸ್ತಾ ಇದ್ದೀವಲ್ಲ, ಇದೇ ಥರ ನಾಗಾರಾಧನೆ ಆಗ್ತಾ ಇದ್ದಂಗೆ ಜ್ಯೋತಿಯವರು ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ದೇವರು ಬಂದಂತೆ ಆಡಿದ್ದಾರೆ ಜ್ಯೋತಿಯವರು. ಜ್ಯೋತಿ ಅಂದರೆ ಚಿರಪರಿಚಿತ ಮುಖ, ನೀವು ಸಿನಿಮಾದಲ್ಲೂ ನೋಡಿರ್ತೀರಾ, ಸೀರಿಯಲ್ಗಳಲ್ಲೂ ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಸೊ ಅಲ್ಲೂ ನೋಡಿರ್ತೀರಾ, ಪರಿಚಯ ಇರ್ತಾರೆ ನಿಮ್ಗೆ ಅವರು. ಆದರೆ ಪೂಜೆ ಸಂದರ್ಭದಲ್ಲಿ ಸ್ವಲ್ಪ ಭಾವೋದ್ವೇಗಕ್ಕೆ ಅವರು ಒಳಗಾಗಿದ್ದಾರೆ ಇವತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ನಾಗಾರಾಧನೆ ಆಗುವಾಗ ಪರ್ಟಿಕ್ಯುಲರ್ ಆಗಿ ನಟಿ ಜ್ಯೋತಿ ಅವರು ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ, ಆ ದೃಶ್ಯವನ್ನು ನಾವು ಗಮನಿಸ್ತಾ ಇದೀವಿ. ದೇವರು ಬಂದಂತ ಆಡಿದ್ದಾರೆ, ಆ ಕ್ಷಣದಲ್ಲಿ ಅವ್ರಿಗೆ ಏನು ಅನ್ನಿಸ್ತಂತೆ, ಅದಾದ್ಮೇಲೆ ಸ್ವಲ್ಪ ಸಮಾಧಾನ ಆದ್ರಲ್ಲ ಏನಾದ್ರು ಹೇಳ್ಕೊಂಡಿದ್ದಾರಾ ಅವರು?
ಎಷ್ಟು ಸರ್ ಮಿತ ಏನ್ ನಾಗಾರಾಧನೆ ವೇಳೆ ಅರ್ಚಕರಾದಂತಹ ವಾಸುದೇವರಿಗೂ ನಾಗದೇವರ ಒಂದು ಮೈ ಮೇಲೆ ಬಂದಿತ್ತು, ಒಂದು ವಿಶೇಷ ಪೂಜೆ ನಡೀತಿತ್ತು. ಆ ಸಂದರ್ಭದಲ್ಲಿ ನಟಿ ಜ್ಯೋತಿ ಅವರು ಕೂಡ ಒಂದು ಭಾವೋದ್ವೇಗಕ್ಕೆ ಒಳಗಾದ್ರು. ಆ ಯಾಕೆ ಏನು ಅಂತ ನಾನು ಹೇಳೋದಕ್ಕಿಂತ ಈಗ ನನ್ನ ಜೊತೆಯಲ್ಲಿ ಜ್ಯೋತಿ ಅವರೇ ಇದ್ದಾರೆ, ಏನ್ ಹೇಳ್ತಾರೆ ಅದನ್ನ ಮಾತಾಡಿಸ್ತೀನಿ. ಮೇಡಮ್, ಆ ಒಂದು ನಾಗಾರಾಧನೆ ಪೂಜೆ ವೇಳೆ ನೀವು ಕೂಡ ಒಂದು ಭಾವೋದ್ವೇಗಕ್ಕೆ ಒಳಗಾದ್ರಿ, ಯಾಕೆ ಏನಾಯ್ತು ಅಂತ? ಇಲ್ಲ, ನನಗೆ ಮೊದಲಿಂದನೂ ಸ್ವಲ್ಪ ದೇವ್ರ ಪೂಜೆ ಮಾಡಿದಾಗ, ದೇವ್ರ ಆರತಿ ಈ ತರ ಆರಾಧನೆಗಳು ಮಾಡುವಾಗ ಸ್ವಲ್ಪ ಬರುತ್ತೆ ನನಗೆ ಮೊದಲಿಂದನೂ. ಇದು ಮೊದಲೇ ಫಸ್ಟ್ ಟೈಮ್ ಅಲ್ಲ ಬರೋದು. ದೇವಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಅಲ್ಲಿ ಪೂಜೆ ಸಂದರ್ಭದಲ್ಲಿ ನನಗೆ ಮೈ ಮೇಲೆ ಬರುತ್ತೆ. ಆಮೇಲೆ ಇಲ್ಲಿ ನಾಗಂದೂ ಅಷ್ಟೇ, ನಾಗಾರಾಧನೆ ಟೈಮಲ್ಲೂ ನನಗೆ ಬರುತ್ತೆ. ಸೊ ಇಲ್ಲಿ ಅಂದ್ರೆ ಮೊದಲು ತುಂಬಾ ಮೈ ಮೇಲೆ ಬರ್ತಾ ಇತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ಈಗ ನನಗೆ ವಯಸ್ಸಾಗಿದೆ, ಈಗ ಅಷ್ಟು ಒಂದು ವೈಬ್ರೇಷನ್ ಜಾಸ್ತಿ ಬಂದ್ರೆ ನಾನು ತಡ್ಕೊಳಕ್ ಆಗಲ್ಲ ಅಂತ. ಆದ್ರಿಂದ ಸ್ವಲ್ಪ ಆಗಿ ಬಂದು ಹೋಗುತ್ತೆ. ಸೊ ಒಂದೆರಡು ಕ್ಷಣ ಅಷ್ಟೇ, ಬಂದು ಹೋಯ್ತು ಅಷ್ಟೇನೆ, ಇನ್ನೇನು ಇಲ್ಲ. ಇದರಿಂದ ಏನು ಪ್ರಾಬ್ಲಮ್ ಏನು ಇಲ್ಲ. ಭಾವೋದ್ವೇಗ ಅಂತ ಅನ್ಬೋದು, ಇಲ್ಲ ನಮ್ಮ ಭಾಷೆಯಲ್ಲಿ, ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ, ದೇವ್ರ ಮೈ ಮೇಲೆ ಬಂದಿತ್ತು ಈ ರೀತಿಯಾದಂತ ಹೇಳ್ತಾರೆ, ಏನ್ ಹೇಳ್ಬೋದಮ್ಮ? ಹೌದು, ಅದು ದೇವ್ರ ಮೈ ಮೇಲೆ ಬರೋದೇನೆ, ಒಂದು ಕ್ಷಣ ಬರುತ್ತೆ ಅಷ್ಟೇನೆ. ಆ ಸಂದರ್ಭದಲ್ಲಿ ಆ ಒಂದು ಫ್ಯೂ ಸೆಕೆಂಡ್ಸ್ ನನಗೇನಾಗುತ್ತೆ ಗೊತ್ತಾಗಲ್ಲ ಅಷ್ಟೇನೆ. ಆ ಒಂದು ವೈಬ್ರೇಷನ್ ಬರುತ್ತೆ, ಆಮೇಲೆ ನಿಂತೋಗ್ಬಿಡುತ್ತೆ. ಅದು ತೀರ್ಥ ಹೊಡೆದ ತಕ್ಷಣ, ದೇವ್ರದ್ದು ತೀರ್ಥ ಹೊಡೆದ್ರೆ ನಿಂತೋಗ್ಬಿಡುತ್ತೆ. ಈ ಹಿಂದೆ ಸಾಕಷ್ಟು ಸಲ ಈ ತರ ಪೂಜೆ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಈ ತರ ಆಗುತ್ತೆ, ಇಲ್ಲ ಯಾವ್ದಾದ್ರು ಈ ತರ ವಿಶೇಷವಾದಂತ ಪೂಜೆ ಸಂದರ್ಭದಲ್ಲಿ ಆಗುತ್ತ? ಅದೇ, ವಿಶೇಷವಾದ ಪೂಜೆ ಮಾಡಿದಾಗ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಮಾಡಿದ ಟೈಮಲ್ಲಿ, ತುಂಬಾ ವಾದ್ಯಗೋಷ್ಠಿ ಎಲ್ಲ ಮಾಡಿ ತುಂಬಾ ದೊಡ್ಡ ಪೂಜೆ ಎಲ್ಲ ಮಾಡುವಾಗ ಅದು ಆ ತರ ವೈಬ್ರೇಷನ್ ಬರುತ್ತೆ. ಇವತ್ತಿನ ಈ ಪೂಜೆ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ? ಯಾಕಂದ್ರೆ ಚಿತ್ರರಂಗದ ಒಳಿತಿಗಾಗಿ ಮಾಡ್ತಿರುವಂತಹ ಈ ಪೂಜೆ, ಸೊ ಆಶ್ಲೇಷ ಬಲಿ, ಆ ಸಂದರ್ಭದಲ್ಲಿ ನಾಗಾರಾಧನೆ ವೇಳೆ ಕೂಡ ನಿಮಗೂ ಕೂಡ ಮೈ ಮೇಲೆ ದೇವರು ಬಂದಿತ್ತು, ಸೊ ಈ ರೀತಿಯಾದಂತಹ ಪೂಜೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ನಿಜವಾಗ್ಲು ಅಂದ್ರೆ ಸುಮಾರು ವರ್ಷದಿಂದ ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಡಲ್ ಆಗೋಗಿದೆ. ಯಾವ ಫಿಲಮು ಸಕ್ಸಸ್ ಆಗ್ತಾ ಇಲ್ಲ, ಏನು ಉದ್ಧಾರ ಆಗ್ತಾ ಇಲ್ಲ. ಇದರಿಂದ ತುಂಬಾ ಜನ ಕಲಾವಿದರು ಮನೆಯಲ್ಲಿ ಕೂರೋ ಒಂದು ಸಂದರ್ಭ ಬಂದಿದೆ. ಎಲ್ರಿಗೂ ತುಂಬಾ ಕಷ್ಟದಲ್ಲಿದ್ದಾರೆ, ಯಾರಿಗೆ ಹೇಳ್ಕೊಳ್ಳೋ ಇಲ್ಲ. ಕೆಲವು ಪ್ರೊಡ್ಯೂಸರ್ಸ್ ಅಂತೂ ನೀವೇ ನೋಡ್ದಂಗೆ, ಇತ್ತೀಚೆಗೆ ಒಬ್ರು ವಿನೋದ್ ಅನ್ನೋ ಒಬ್ರು, ವಿನೋದ್ ದೊಂಡಾಲಿ ಅನ್ನೋರು ಪಾಪ ಆತ್ಮಹತ್ಯೆನೇ ಮಾಡ್ಕೊಂಡ್ರು. ಈ ತರ ಏನೋ ಒಂದು ಸಿನಿಮಾಗೆ ಹಾಕಿ ನಾವು ಉದ್ಧಾರ ಆಗೋಣ ಅಂತ ಯೋಚನೆ ಮಾಡಿದವರೆಲ್ಲ ಲಾಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿದೀವಿ ಎಲ್ಲರೂ ಸೇರ್ಕೊಂಡು, ನಮ್ಮ ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗ್ಲಿ, ಯಾರಿಗೆಲ್ಲ ತೊಂದರೆ ಇದೆಯೋ ಅವ್ರಿಗೆಲ್ಲ ಒಳಿತಾಗ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ಮಾಡಿದ್ದಾರೆ, ಎಲ್ಲ ಒಳ್ಳೇದಾಗತ್ತೆ ಅಂತ. ಇದೇ ಸಂದರ್ಭದಲ್ಲಿ ನಮ್ಮ ಒಂದು ಜೊತೆಯ ಕಲಾವಿದ ಆದ ನಮ್ಮ ದರ್ಶನ್ ಅವ್ರಿಗೂ ಈಗ ತುಂಬಾ ತೊಂದರೆಯಲ್ಲಿದ್ದಾರೆ. ಅವರು ಅವರ ಒಂದು ಪ್ರಾಬ್ಲಮ್ ಇಂದ ಆಚೆ ಬರಲಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಯಾಕಂದ್ರೆ ಈಗ ಲೀಡಿಂಗ್ ಹೀರೋ ಅಂದ್ರೆ ಅವರೇ ಇದ್ರು, ಅವರೇ ಹೋಗಿ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ತುಂಬಾ ಕೋಟ್ಯಾನುಗಟ್ಟಲೆ ದುಡ್ಡು ಅಲ್ಲಿ ಬ್ಲಾಕ್ ಆಗೋಗಿದೆ. ಸೊ ಅದೆಲ್ಲ ರಿಲೀಸ್ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಕಲಾವಿದರು ಬ್ಯುಸಿ ಆಗಿರ್ಲಿ ಅಂತ ನನ್ನ ಒಂದು ಆಸೆ. ದೇವರ ಆಶೀರ್ವಾದ ಸಿಕ್ಕಿದೆ, ಇನ್ನು ಮುಂದೆ ಕನ್ನಡ ಚಲನಚಿತ್ರ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ನನ್ನ ನಂಬಿಕೆ. ದೇವರ ಆಶೀರ್ವಾದ ಇದೆ. ಈ ತರದ ಪೂಜೆ ಹೋಮ ಹವನಗಳಿಂದ ಚಿತ್ರರಂಗಕ್ಕೆ ಇರುವಂತಹ ಸಂಕಷ್ಟ ದೂರ ಆಗುತ್ತೆ ಅನ್ನುವಂತ ಮಾತು ಹೇಳ್ತೀರಾ? ಹೌದು, ಖಂಡಿತ. ನಾಗಾರಾಧನೆ ಅಂದ್ರೆ ನಾಗ ಏನು ಅಂದ್ರೆ ಆಸ್ತಿಗೆ. ಇವಾಗ ಅನಂತ ಪದ್ಮನಾಭ ಎಲ್ಲ ನೋಡಿ, ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ನಾಗ ಇರ್ತಾನೆ. ಸೊ ಆಸ್ತಿಗೆ, ಅಂತಸ್ತಿಗೆ, ಫೇಮ್ಗೆ ಎಲ್ಲಾನು ಮೂಲ ದೇವರು ನಾಗ. ಸೊ ನಾಗಾರಾಧನೆ ಮಾಡಿರೋದ್ರಿಂದ ಯಾವುದೇ ತರಹದ ಕಷ್ಟ ಕಾರ್ಪಣ್ಯಗಳಿದ್ರು ಅದೆಲ್ಲ ಹೋಗುತ್ತೆ, ಒಳ್ಳೇದಾಗತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡಿಸಿದ್ದಾರೆ. ಪ್ಲಸ್ ಗಣೇಶ ಹೋಮನು ಮಾಡಿಸಿದ್ದಾರೆ. ಗಣೇಶ ಮೇನು, ಗಣೇಶ ಎಲ್ಲ ವಿಘ್ನವನ್ನ ನಾಶ ಮಾಡ್ತಾರೆ. ಸೊ ಎಲ್ಲ ವಿಘ್ನಗಳು ಹೋಗಿ ಉದ್ಧಾರ ಆಗ್ಲಿ ಅಂತ ಈ ನಮ್ಮ ಪೂಜೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಧನ್ಯವಾದಗಳು. ನ್ಯೂಸ್ 18 ಜೊತೆ ಮಾತಾಡ್ತೀನಿ. ಜ್ಯೋತಿ ಅವರು ನ್ಯೂಸ್ 18 ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಆ ಕ್ಷಣ ನನಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಈ ಹಿಂದೆ ಸಾಕಸಲ ಆಗಿತ್ತು, ಈಗ ವಯಸ್ಸಾಗಿರೋದ್ರಿಂದ ಹೆಚ್ಚು ಈ ತರ ನನ್ನ ಮೇಲೆ ಆಕರ್ಷಣೆ ಆಗೋದು ಬೇಡ ದೇವರೇ ಅಂತ ನಾನು ಪ್ರತಿ ಸಲ ಬೇಡ್ಕೊಂತೀನಿ ಅಂತ. ಆದ್ರೆ ನಾಗಾರಾಧನೆ ಆಗುವಾಗ ವಿಶೇಷವಾಗಿ ನನಗೆ ಸ್ವಲ್ಪ ಆಕರ್ಷಣೆ ಆಗಿತ್ತು. ಹೌದು, ಫ್ಯೂ ಸೆಕೆಂಡ್ಸ್ ಆಯ್ತು, ಬಟ್ ಆ ಟೈಮ್ ನನಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನನಗೆ ನನ್ನ ಅರಿವಿಗೆ ಅದು ಬರೋದಿಲ್ಲ. ದೇವರು ಬಂದಂತೆ ಆಗಿದ್ದು ಹೌದು ಅಂತ ಹೇಳಿ ನಟಿ ಜ್ಯೋತಿ ಹೇಳ್ಕೊಂಡಿದ್ದಾರೆ. ಮತ್ತೆ
ಸೊರಗಿರುವಂತಹ ಸ್ಯಾಂಡಲ್ವುಡ್ ಬಗ್ಗೆನೂ ಅವರು ಮಾತಾಡ್ತಾ ಇದ್ರು. ಮತ್ತೆ ವಿಶೇಷವಾಗಿ ಈ ಸ್ಯಾಂಡಲ್ವುಡ್ ನಲ್ಲಿ ಪೀಕ್ ಅಲ್ಲಿರುವಂತ ನಟ ಅಂದ್ರೆ ದರ್ಶನ್ ಅವ್ರಿಗೆ ಇವಾಗ ಒಂದು ಕೊಲೆ ಕೇಸಲ್ಲಿ ಅವರು ಸಿಕ್ಕಾಕೊಂಡ್ ಬಂದಿದ್ದಾರೆ. ಹಾಗಾಗಿ ಚಿತ್ರರಂಗ ಸಂಪೂರ್ಣವಾಗಿ ಸೊರಗ ಹೋಗಿದೆ. ಎಲ್ರಿಗೂ ಕಷ್ಟಕಾಲ ಇದು. ಕಲಾವಿದರಿರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ನಿರ್ದೇಶಕರಿರ್ಬೋದು, ಹೀಗೆ ಚಿತ್ರರಂಗದಲ್ಲಿ ಯಾರೆಲ್ಲ ದುಡಿತಾ ಇದ್ದಾರೆ ಎಲ್ರಿಗೂ ಕಷ್ಟಕಾಲ, ಎಲ್ರಿಗೂ ಒಳಿತಾಗಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ರಿಪೋರ್ಟರ್ ಸತೀಶ್ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು, ಮತ್ತೆ ಜ್ಯೋತಿ ಅವರನ್ನು ಮಾತಾಡಿಸ್ತಾ ಇದ್ರು. ಸತೀಶ್, ಇಫ್ ಪಾಸಿಬಲ್ ಜ್ಯೋತಿ ಅವ್ರಿಗೆ ಕೇಳಿ, ನಾಗಾರಾಧನೆ ಸಂದರ್ಭದಲ್ಲಿ ಅದನ್ನ ನೋಡ್ತಾ ನೋಡ್ತಾ ಅವ್ರ ಭಾವೋದ್ವೇಗಕ್ಕೆ ಒಳಗಾದೆ ಅಂತ ಹೇಳ್ತಾ ಇದ್ರು. ಯೂಶ್ವಲಿ ನಾಗ ಆಕರ್ಷಣೆ ಮಹಿಳೆಯರ ಮೇಲೆ ಆಗೋದು ತುಂಬಾ ಕಡಿಮೆನೆ ನಾನು ನೋಡ್ದಂಗೆ. ಸೊ ಅವ್ರ ಮೇಲೆ ಆಕರ್ಷಣೆ ಆಯ್ತಲ್ಲ, ಈ ಹಿಂದೆನೂ ಆಗಿತ್ತ ಅಂತ ಕೇಳಿ, ಜೊತೆಗೆ ಈ ತುಂಬಾ ಸಲ ಈ ತರ ಆಕರ್ಷಣೆ ಆಗಿದೆ, ದೇವರು ಬಂದ ರೀತಿಯಲ್ಲಿ ನನಗೆ ಆಗಿದೆ ಅಂತ ಹೇಳ್ತಾ ಇದ್ರು. ಏನಾದ್ರೂ ಬಾಯಿಂದ ನುಡಿಸಿರೋದು ಇದೆಯಂತ ದೇವರು, ಈ ಹಿಂದೆ ಎಕ್ಸ್ಪೀರಿಯನ್ಸ್ ಆಗಿದೆಯಂತ ಅವ್ರಿಗೆ ಕೇಳಿ. ಶರ್ಮಿತಾ, ಅವರು ಹಿಂದೆ ಸಾಕಷ್ಟು ಸಲ ಈ ತರದ ವಿಶೇಷವಾಗಿ ಪೂಜೆ ಮಾಡುವಂತದ್ದು, ನಾದಸ್ವರ, ತಮಟೆ ಸದ್ದು, ಡೋಲು, ಈ ರೀತಿಯಾದಂತಹ ಸದ್ದುಗಳಿರುವಂತಹ ಸಂದರ್ಭದಲ್ಲಿ ಮಾತ್ರ ನನಗಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿ ಈಗ ಅವರು ಮತ್ತೆ ಪೂಜೆಗೆ ಹೋಗಿದ್ದಾರೆ. ಸೊ ಇನ್ನು ಆ ಪೂಜೆಯ ಬಗ್ಗೆ ಮಾತಾಡೋದಕ್ಕೆ, ಇವತ್ತಿನ ಒಂದು ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಲಿ ಈಗ ನಟಿ ಜಯಮಾಲಾ ಅವರಿದ್ದಾರೆ. ಸೊ ನಾನು ಕೂಡ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಮೇಡಮ್, ಚಿತ್ರರಂಗದ ಏಳಿಗೆಗಾಗಿ ಮಾಡ್ತಿರುವಂತಹ ಈ ಒಂದು ಪೂಜೆ, ಸೊ ಅಲ್ಲೂ ಕೂಡ ನಾವು ಒಂದು ವಿಶೇಷವಾಗಿ ಜ್ಯೋತಿ ಅವರ ಮೇಲುಗಡೆ ಮೈ ಮೇಲೆ ದೇವ್ರ ಬಂದಿತ್ತು ಕೂಡ ನಾವು ನೋಡಿದ್ವಿ. ಏನ್ ಹೇಳ್ತೀರಿ ಈ ಎಲ್ಲ ಘಟನೆಗಳ ಬಗ್ಗೆ? ದೇವರು ಮಾತ್ರ ನಮಗೆ ದಾರಿ ತೋರಿಸ್ಬೇಕು ಯಾವತ್ತೂ ಅಷ್ಟೇ. ಇಡೀ ಸಿನಿಮಾದ ಫಾರ್ಮೇಟೇ ಬದಲಾಗಿದೆ. ಸಿನಿಮಾ ಫಾರ್ಮೇಟ್ ಬದಲಾದಾಗ ಚೂರು ಆ ಕಡೆ ಹೋಗೋಣ, ತ್ರಾಸ ಆಗ್ತದೆ, ಒಂಚೂರು ಆ ಕಡೆ ಹೋಗಿ. ಹಿರಿಯ ನಟ ನಟಿಯರೆಲ್ಲ ಬಂದಿದ್ದಾರೆ ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ಸೊರಗಿರುವಂತ ಚಿತ್ರರಂಗಕ್ಕೆ ಒಂದು ಬೂಸ್ಟ್ ಅಪ್ ಸಿಗಬೇಕು ಅಂತ ಹೇಳಿ ದೇವರ ಮೊರೆ ಹೋಗಿದೆ ಸ್ಯಾಂಡಲ್ವುಡ್. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಜ್ಯೋತಿಷಿಗಳಾಗಿರುವಂತಹ ಬಾಲಂ ಭಟ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಂ ಭಟ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಈಗ ಸೊರಗಿರುವಂತಹ ಸ್ಯಾಂಡಲ್ವುಡ್ಗೆ ಒಂದು ಪುಷ್ಟಿ ಕೊಡಬೇಕು ಅಂತ ಹೇಳಿ, ಜೊತೆಗೆ ದರ್ಶನ್ ಮೇರು ನಟ ಕನ್ನಡ ಸಿನಿಮಾದು ಇವಾಗ ನಾವು ನೋಡೋದಾದ್ರೆ ಪೀಕ್ ಲೆವೆಲ್ ಅಲ್ಲಿ ಇದ್ರು, ಅವರೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೊ ಈ ನಿಟ್ಟಲ್ಲಿ ವಿಶೇಷ ರೀತಿಯಲ್ಲಿ ಮೃತ್ಯುಂಜಯ ಪೂಜೆ ಇರ್ಬೋದು, ನಾಗಾರಾಧನೆ, ಎಲ್ಲ ತರದ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಇದು ಯಾವ ತರ ಒಳಿತನ್ನ ಕೊಡುತ್ತೆ? ನಾಗಾರಾಧನೆಗೆ ಸಂಬಂಧಪಟ್ಟು ನಾನು ಹೇಳ್ಬೋದು, ನಾನು ಜ್ಯೋತಿಷಿ ಅಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನು ಸೂಪರಿಂಟೆಂಡ್ ಆಗಿದ್ದೀನಿ, ಈಗ ರಿಟೈರ್ಡ್ ಆಗಿದ್ದೀನಿ. ಆಯ್ತಾ, ನಾಗಾರಾಧನೆಗೆ ಸಂಬಂಧಪಟ್ಟು ನಾಗ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗನ ಆರಾಧನೆ ಈ ನಮ್ಮ ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಇದು ಬಹಳ ಹೆಸರುವಾಸಿಯಾದಂತಹ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ. ಇಲ್ಲಿ ನಾಗನಿಗೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪೂಜೆಗಳು, ಅಭಿಷೇಕಗಳು, ಅರ್ಚನೆಗಳು ಇದೆಲ್ಲ ನಡೀತದೆ. ಭಕ್ತರು ಇಲ್ಲಿಗೆ ಮುಖ್ಯವಾಗಿ ಬರುವುದಂತದ್ದು ಅಂತ ಹೇಳಿದ್ರೆ ಸಂತಾನ ಪ್ರಾಪ್ತಿಯ ಇದು ಆಗದವರು, ಆಮೇಲೆ ಚರ್ಮ ವ್ಯಾಧಿ ಬರುವವರು, ಆಮೇಲೆ ನಮಗೆ ಭೂಮಿ ಮತ್ತೆ ಜಲ ಸಂಬಂಧಪಟ್ಟು, ಮತ್ತೆ ವಿವಾಹಕ್ಕೆ ಅಡೆತಡೆ ಉಂಟಾಗಿ ವಿವಾಹಕ್ಕೆ ಇದು ಮಾಡ್ಬೋದು, ವಿದ್ಯೆಗೆ ಸಂಬಂಧಪಟ್ಟು ನಮಗೆ ಎಲ್ಲ ರೀತಿಯ ದೋಷಗಳಿಗೆ ಕೂಡ ಸಾಮಾನ್ಯ ಒಂದು ರೀತಿಯ ಒಂದು ಪರಿಹಾರ, ಮತ್ತೆ ಬಹಳ ಕ್ಷಿಪ್ರಗತಿಯಲ್ಲಿ ಇಲ್ಲಿ ಫಲ ಸಿಗ್ತದೆ ಅಂತ ಹೇಳುವ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಬಂದು ಸೇವೆಗಳನ್ನು ಮಾಡಿಸಿಕೊಂಡು ಅವರವರ ಇಷ್ಟಾರ್ಥಗಳನ್ನು ಪ್ರಾಪ್ತಿಸಿಕೊಳ್ತಾರೆ. ಆಮೇಲೆ ಜನ್ಮ ಜನ್ಮಾಂತರದಲ್ಲಿ ಬರುವಂತಹ ಕೆಲವು ಪ್ರಾರಬ್ಧ ಕರ್ಮಗಳಿಂದ ಬರುವಂತಹ ಅಪಸ್ಮಾರ, ಕುಷ್ಠರೋಗ, ಚರ್ಮ ವ್ಯಾಧಿ, ಆಮೇಲೆ ಕ್ಯಾನ್ಸರ್ಗಳು, ಇಂಥ ಕ್ರೋಮಿಕ್ ಡಿಸೀಸಸ್, ಇಂಥದ್ದಕ್ಕೆ ಕೂಡ ಪರಿಹಾರವಾಗಿ ಇಲ್ಲಿ ಸೇವೆಗಳನ್ನು ಮಾಡಿಸಿ ಅದರ ಫಲಗಳನ್ನು ಪಡ್ಕೊಂಡವರು ಇದ್ದಾರೆ. ಅಂತೂ ನಾಗಾರಾಧನೆ ಇಲ್ಲಿ ಬಹಳ ಪ್ರಸಿದ್ಧವಾದಂತಹ, ಇದೀಗ ಯಾವುದೇ ಇದಕ್ಕೆ ಒಂದು ಬಹಳ ಮೂಲ ಕ್ಷೇತ್ರ ಅಂತ ಹೇಳ್ತಾರೆ. ಈಗ ಸುಪ್ರೀಂ ಕೋರ್ಟ್ ಬಿಟ್ಟರೆ ಯಾವುದೇ ಜಜ್ಮೆಂಟ್ ಇಲ್ಲ. ಹಾಗೆ ನಮ್ಮ ಈ ನಾಗನಿಗೆ ಸಂಬಂಧಪಟ್ಟಂತಹ ಒಂದು ಯಾವುದೇ ಅಂತ ರಿಲೀಫಿಗೆ ಬೇಕಾದ್ರೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಬರ್ತಾರೆ. ಈಗ ನಾಗಾರಾಧನೆ ಬಗ್ಗೆ ನೀವು ಚಿಕ್ಕದಾಗಿ ಹೇಳಿದ್ರು, ಸವಿಸ್ತಾರವಾಗಿ ಹೇಳಿದ್ರಿ ಸರಿ. ಇವಾಗ ಒಂದೆರಡು ಮೂರು ಪ್ರಶ್ನೆ ಇದೆ. ಕಾರಣ, ಈ ನಾಗಾರಾಧನೆ ಆಗುವಂತ ಟೈಮ್ನಲ್ಲಿ ಜ್ಯೋತಿ ಅಂತ ಕಲಾವಿದೆ, ಬಹುಶಃ ಇವರನ್ನ ಸಿನಿಮಾದಲ್ಲಿ ಮತ್ತೆ ಸೀರಿಯಲ್ಗಳಲ್ಲಿ ನೀವು ನೋಡಿರ್ತೀರಾ. ನಾಗಾರಾಧನೆ ಆಗ್ತಾ ಇದ್ದಂಗೆ ಅವ್ರ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಒಂದ್ ಕೆಲವು ಸೆಕೆಂಡ್ಗಳ ಕಾಲ ನಂಗೆ ಆಕರ್ಷಣೆ ಆಯ್ತು ಅಂತ ಹೇಳ್ತಾರೆ. ನೀವು ನೋಡ್ದಂಗೆ ಮಹಿಳೆಯರ ಮೇಲೆ ಆಕರ್ಷಣೆ ಆಗುತ್ತಾ ನಾಗಾರಾಧನೆ ಆದಾಗ? ಆಗುತ್ತಲ್ಲ, ಆಗಿದೆ, ಆಗಿದ್ದು ಇರ್ತದೆ. ಇಲ್ಲಿ ಕ್ಷೇತ್ರಕ್ಕೆ ಬರುವವರಲ್ಲಿ ಕೂಡ ಎಷ್ಟೋ ಮಂದಿ ಕಾಣ್ತೇವೆ ನಾವು.
ಕೆಲವರು ಬಂದು ಇಲ್ಲಿ ಬಂದು ನಾಗನ ಪೂಜಾ ಸಮಯದಲ್ಲಿ ನಾಗನಿಗೆ ಮಂಗಳಾರತಿ ಆಗುವಾಗ ಗಂಟೆ ಶಬ್ದ ಎಲ್ಲ ಸ್ಟಾರ್ಟ್ ಆದ ಕೂಡಲೇ ಇವರಿಗೆ ಇಲ್ಲಿ ದರ್ಶನ ಬರಲಿಕ್ಕೆ ಶುರು ಆಗ್ತದೆ. ದರ್ಶನ ಬಂದು ಅವರು ಹಾವಿನ ಹಾಗೆ ನಾಗರನ ಹಾಗೆ ಭೂಮಿಯ ಮೇಲೆ ಹೊರಳಾಡುವಂಥದ್ದು, ಕೈ ಹೀಗೆ ಮೇಲೆ ಮುಗಿದುಕೊಂಡು ನಾಗನಾಗಿ ಸುರುಳಿ ಸುರುಳಿ ಹೊರಳಾಡುವಂಥದ್ದು ಎಲ್ಲ ಕಾಣ್ತೇವೆ ನಾವಿಲ್ಲಿ. ಬರ್ತದೆ ಆಗ್ತದೆ, ಯಾರಿಗೆ ಆಗಬೇಕು ಯಾರಿಗೆ ಆಗಬಾರದು ಅಂತ ಏನಿಲ್ಲ, ಅದು ಆಗಬಹುದು ಯಾರಿಗೆ ಅಂದ್ರೆ ಅವರವರು ಯಾವುದೋ ಒಂದು ಕರ್ಮ ಪ್ರಾರಬ್ಧದಿಂದ ದೋಷಗಳು ಅಥವಾ ಹಿಂದೆ ಅವರ ಜನ್ಮ ಜನ್ಮಾಂತರದಲ್ಲಿ ಹಿರಿಯವರು ಮಾಡಿದ ಇದುವ ಅಥವಾ ಯಾವುದೋ ಒಂದು ದೋಷಗಳು ಇದ್ದುಕೊಂಡೇ ಹಾಗೆ ಬರಬೇಕಷ್ಟೇ, ಎಲ್ರಿಗೂ ಹಾಗೆ ಬರಲ್ಲ, ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಪರಿಹಾರ ಅಂತ ಸೂಕ್ಷ್ಮವಾಗಿ ಜ್ಯೋತಿಷದಲ್ಲಿಯೋ ಅಥವಾ ಇದು ಮಾಡಿಯೋ ಅಥವಾ ಇಂಥ ಕ್ಷೇತ್ರಕ್ಕೆ ಹೋಗಿಯೋ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಷ್ಟೇ. ಈಗ ಒಂದು ಒಗ್ಗಟ್ಟಾಗಿ ಪೂಜೆ ಮಾಡಿಸ್ತಾ ಇದಾರೆ ಅಂದ್ಮೇಲೆ, ಈಗ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಾಗಿ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳಿದ ಮೇಲೆ ಈ ನಾಗಾರಾಧನೆ ಮಾಡ್ತಿರೋದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ, ಈಗ ನೀವು ಹೇಳ್ದಂಗೆ ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಏನಾದ್ರೂ ದೋಷಗಳಿದ್ರೆ ಅಥವಾ ಪೂಜೆ ಮಾಡಿಸ್ಬೇಕು ಅಂತಿದ್ರೆ, ಸಂಕಷ್ಟಗಳಿದ್ರೆ, ಪೂರ್ವಜರು ಮಾಡಿದ್ರೆ ಏನಾದ್ರೂ ಪಾಪ ಕೃತ್ಯಗಳಿದ್ರೆ, ಸೊ ಅದಕ್ಕೆ ಪೂಜೆಯನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಒಂದು ಗುಂಪಾಗಿ ಮಾಡಿಸುವಾಗ ನಾಗಾರಾಧನೆ ಮಾಡುವಂತ ಉದ್ದೇಶ ಅವರವರಿಗೆ ಏನೇನು ತೊಂದರೆಗಳುಂಟ ಆ ತೊಂದರೆ ರಿಲೀಫಿಗೆ ಅದು ಫಲ ಕೊಡ್ಬಹುದು. ಈಗ ಈಗ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಭಾಗಗಳಿಗೂ ಇದಾದ್ರೆ, ಈಗ ಒಂದು ಉದಾಹರಣೆಗೆ ಒಂದು ಕಡೆಯಲ್ಲಿ ಒಂದು ನೋವಿದೆ, ಪೇನ್ ಇದೆ, ಪೇನ್ ಕಿಲ್ಲರ್ ನಾವು ಬಾಯಲ್ಲಿ ಆಹಾರ ಸೇವನೆ ಮೂಲಕ ತಗೊಳ್ತೇವೆ, ಇಡೀ ಶರೀರಕ್ಕೆ ಅದು ಹೋಗ್ತದಲ್ಲ ರಕ್ತದ ಮೂಲಕ, ಆದ್ರೆ ಆ ಪಾರ್ಟಿನಲ್ಲಿರುವಂತಹ ಅಂಗಾಂಗಕ್ಕೆ ಅದು ಫಲ ಕೊಟ್ಟು ಅದನ್ನು ನಿವಾರಣೆ ಮಾಡ್ತದೆ. ಅದೇ ತರ ಯಾರ್ಯಾರಿಗೆ ಏನೇನು ದೋಷ, ಈಗ ನಮ್ಮ ಇದರಲ್ಲಿ ಸುಬ್ರಹ್ಮಣ್ಯ ಕರಾವಲಂಬನ ಸ್ತೋತ್ರ ಅಂತ ಇದೆ, ಆ ಸ್ತೋತ್ರದಲ್ಲಿ ಕನ್ಯಾರ್ಥಿ ಲಭತೆ ಕನ್ಯಾಂ ಜ್ಞಾನಾರ್ಥಿ ಜ್ಞಾನಮಾಪ್ನುಯಾತ್, ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ, ಮೋಕ್ಷಾರ್ಥಿ ಮೋಕ್ಷಮಾಪ್ನೋತಿ ಸ್ಕಂದಸ್ಸೈವ ಪ್ರಸಾದಿತಃ ಯತ್ ಪ್ರಾರ್ಥಯಂತೆ ಮರ್ತ್ಯಾಸ್ತೆ ತತ್ ತತ್ ಸರ್ವಾರ್ಥವಾಪ್ನುಯು ಅಂತ ಹೇಳ್ತದೆ. ಅಂದರೆ ಯಾರ್ಯಾರಿಗೆ ಏನೇನು ಇಚ್ಛೆ ಪಟ್ಟು ಅವ ಭಗವಂತನಲ್ಲಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸೇವೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿಕೊಳ್ಳುತ್ತಾನ, ಅವನಿಗೆ ಅವನದ್ದಾದಂತಹ ಬೇಡಿಕೆಗಳನ್ನು ಪರಮಾತ್ಮ ಕರುಣಿಸ್ತಾನೆ, ಅವನ ಭಕ್ತಿ ಶ್ರದ್ಧೆ ಶ್ರದ್ಧಾ ಪೂರ್ವಕವಾಗಿ ಅಷ್ಟು ನಿಷ್ಕಲ್ಮಶವಾಗಿ ಅಷ್ಟು ಪರಿಶುದ್ಧವಾಗಿದ್ದರೆ ಅವನವನು ಪ್ರಯೋಜನಗಳನ್ನು ಹೊಂದಿಯೇ ಹೊಂದುತ್ತಾನೆ. ಇದು ಇಲ್ಲಿಯ ಇದು ವಿಶೇಷ. ಈಗ ನಾಗಾರಾಧನೆ ಆದಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲೇ ನಾನು ನೋಡಿದೀನಿ ತುಂಬಾ ಸಲ, ಆದಂತ ಟೈಮ್ನಲ್ಲಿ ಅದಕ್ಕೊಂದು ಪರಿಹಾರ ಅಂತ ಹೇಳ್ತಾರೆ ಅಥವಾ ಸಮಸ್ಯೆಗಳಿದ್ರೆ ಇಂಥ ಪೂಜೆಗಳನ್ನ ಮಾಡಿಸ್ಬೇಕು, ಸೊ ಎಲ್ಲಿಂದ ಈ ಸಮಸ್ಯೆಯ ಮೂಲ ಇದೆ ಅಂತಾನೂ ಹುಡುಕ್ ಹೇಳ್ತಾರೆ. ಅದು ಜ್ಯೋತಿಷ್ಯದ ಮೂಲಕ ಕಾಣುವಂತ ವಿಚಾರ ಅದು. ಸಾಮಾನ್ಯವಾಗಿ ಯಾರ್ಯಾರಿಗೆ ಏನು ಏನು ತೊಂದರೆ ಇದೆ ಅಂತ ಹೇಳಿ ಪಂಚಾಂಗ, ಈಗ ಕವಡೆ ಹಾಕ್ತಾರಲ್ಲ, ಕವಡೆ ಹಾಕಿ ಪಂಚಾಂಗ ನೋಡಿ ಅವರ ನಕ್ಷತ್ರ ರಾಶಿ ಅಥವಾ ಅವರ ಜಾತಕದ ಫಲ ಮೂಲಕ ಈ ಕವಡೆ ಮೂಲಕ ಅದರ ಮೂಲಕವೇ ಅವರು ಏನು ಯಾಕೆ ಬಂತದ್ದು ಹಾಗೆ ಏನು ಕಾರಣಕ್ಕೆ ಆಯ್ತು ಅದನ್ನು ಆ ಮೂಲಕ ಇನ್ವೆಸ್ಟಿಗೇಷನ್ ಇದು ಮಾಡಿ ಹೇಳ್ಬೇಕಷ್ಟೇ ಅವರು, ಜ್ಯೋತಿಷದವರು ಹೇಳ್ಬೇಕು. ಸರಿ, ಥ್ಯಾಂಕ್ ಯು ಭಟ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಮನೋತಜ್ಞರಾಗಿರುವಂತಹ ಡಾಕ್ಟರ್ ಅರವಿಂದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆದರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ನಾಗಾರಾಧನೆ ಆಗುವಂತ ಟೈಮ್ನಲ್ಲಿ ನಟಿ ಜ್ಯೋತಿ ಅವ್ರಿಗೆ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗಿ ಫ್ಯೂ ಸೆಕೆಂಡ್ಸ್ ನಂಗೆ ದೇವರು ಬಂದಂಗೆ ಆಯಿತು, ಆ ಟೈಮ್ನಲ್ಲಿ ಏನಾಯಿತು ಅಂತ ನನಗೆ ಅರ್ಥ ಆಗಲಿಲ್ಲ, ಈ ಹಿಂದೆನೂ ಸುಮಾರು ಸತಿ ಹಂಗೆ ಆಗಿದೆ ಅಂತ ಹೇಳ್ತಾರೆ. ಯೂಶ್ವಲಿ ಇದೇನು ಒಂದು ಕಾಯಿಲೆನಾ ಅಥವಾ ಹೇಗಿದು ಆಕರ್ಷಣೆ ಆಗುತ್ತೆ, ನಂಗೆ ವೈಬ್ರೇಷನ್ ಆಯಿತು ಅಂತ ಹೇಳ್ತಾರಲ್ಲ, ಏನು ಸ್ಟೇಟಸ್ ಅದು ಡಾಕ್ಟರ್? ನಾನು ಅದು ವಿಡಿಯೋ ಕ್ಲಿಪ್ ನೋಡಿಲ್ಲ, ಬಟ್ ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಟ್ರಾನ್ಸ್ ಅಂಡ್ ಪೊಸೆಷನ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮನೋದೈಹಿಕವಾದ ಸಮಸ್ಯೆ ಆಗುತ್ತಿತ್ತು ಒಬ್ಬೊಬ್ಬರಿಗೆ. ನಮ್ಮ ಭಾವನೆಗಳನ್ನ ತುಂಬಾ ಅತಿರೇಕವಾಗಿ ಮನಸ್ಸಿಗೆ ತಗೊಂಡಾಗ ಈ ತರ ದೈಹಿಕವಾಗಿ ಕೆಲವು ವರ್ತನೆಗಳು ಹೊರಗ್ ಬರುತ್ತೆ. ಸೊ ಆ ರೀತಿಯಾಗಿ ನಾವು ಇದನ್ನ ಡಿಸೋಸಿಯೇಟಿವ್ ಸ್ಟೇಟ್ ಅಂತ ಹೇಳ್ತೀವಿ, ಮೈಂಡ್ ಬಾಡಿ ಬೇರೆ ಬೇರೆ ತರ ಆಗ್ಬಿಡುತ್ತೆ. ಸೊ ಮಾನಸಿಕವಾದ ಒತ್ತಡ ದೈಹಿಕವಾಗಿ ಹೊರಗ್ ಬರುತ್ತೆ. ಸೊ ಅವರು ದರ್ಶನ ಅವ್ರ ವಿಚಾರವಾಗಿ ಮತ್ತೆ ನಾಗದೇವತೆ ವಿಚಾರವಾಗಿ ತುಂಬಾ ಮನಸ್ಸಿಗೆ ಆಳದಲ್ಲಿ ಅದನ್ನ ತುಂಬಾ ತಗೊಂಡಾಗ ಈ ರೀತಿಯಾಗ ಭಾವೋದ್ವೇಗಕ್ಕೆ ಒಳಗಾಗಿ ಡಿಸೋಸಿಯೇಟಿವ್ ಸ್ಟೇಟ್ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಬಹಳಷ್ಟು ಕಡೆ ಈ ಜಾತ್ರೆಗಳಲ್ಲಿ ನೋಡಿರ್ತೀವಿ ಅಥವಾ ಬೇರೆ ದೇವಸ್ಥಾನಗಳ ಮುಂದೆ ನೋಡಿರ್ತೀವಿ ಅಥವಾ ಒಂದು ಒಂದು ಸೊಸೆಗೆ ಅತ್ತೆ ವಿರುದ್ಧ ಏನೋ ಅಸಮಾಧಾನ ಇರುತ್ತೆ, ಸಮಸ್ಯೆ ಇರುತ್ತೆ, ಅದನ್ನ ಹೇಳ್ಕೊಳ್ಲಿಕ್ಕೆ ಆಗಿರೋದಿಲ್ಲ, ಅದು ಮೈ ಮೇಲೆ ದೇವ್ರ ತರ ಬಂದು ಅವರು ಜೋರಾಗಿ ಮಾತಾಡಿ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ಮುಕ್ತವಾಗಿ ಹೇಳ್ತಾರೆ, ಚರ್ಚೆ ಮಾಡ್ತಾರೆ, ಅವಾಗ ಅಕ್ಕಪಕ್ಕ ಇರೋರು ಎಲ್ಲ ಕೇಳ್ತಾರೆ. ಸಾಮಾನ್ಯವಾಗಿ ಅವರು ಅಷ್ಟು ಧೈರ್ಯವಂತ ಇರೋದಿಲ್ಲ,
ಆದ್ರೆ ಆ ಕ್ಷಣದಲ್ಲಿ ಒಂದು ದೈವದ ಒಂದು ಆಹ್ವಾನ ತರ ಆದ್ಮೇಲೆ ಅವ್ರಿಗೆ ಆತರ ಒಂದು ಸೂಡೋ ಕಾನ್ಫಿಡೆನ್ಸ್ ತರ ಬರುತ್ತೆ. ಬಂದ್ಬಿಟ್ಟು ಈ ತರ ಅವ್ರ ಮನಸ್ಸಲ್ಲಿ ಇರತಕ್ಕಂತ ಯಾವುದೇ ವಿಷಯವನ್ನ ಒಂದು ಫಿಲ್ಟರ್ ಇಲ್ದಲೆ ಮನಸ್ ಬಿಚ್ಚಿ ಅದನ್ನ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಯೂಶಲಿ ಇದು ಕೆಲವು ವ್ಯಕ್ತಿತ್ವಗಳಲ್ಲಿ ಜಾಸ್ತಿ ಇರ್ತದೆ, ಅಂದ್ರೆ ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಅಥವಾ ಎಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅವರು ವ್ಯಕ್ತಿತ್ವದಲ್ಲಿ ಕೆಲವೊಬ್ರಿಗೆ ಏನಿರುತ್ತೆ, ಕ್ರಾನಿಕ್ ಫೀಲಿಂಗ್ ಆಫ್ ಎಂಪ್ಟಿನೆಸ್, ಸದಾ ಕಾಲ ಒಂಥರ ಒಬ್ಬಂಟಿತನದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಭಾವನೆಗಳನ್ನ ನಿಗ್ರಹಿಸಕಾಗೋದಿಲ್ಲ, ಯಾರೋ ಒಂದು ಸಣ್ಣದಾಗಿ ಏನಾರು ಬೈದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋದು, ಅಥವಾ ಒಂದೇ ಸರಿ ಅತಿಯಾಗಿ ಖುಷಿ ಪಡ್ತಕ್ಕಂಥದ್ದು, ಮತ್ತೆ ಯಾವ್ದಾರ ಸಮಸ್ಯೆಗಳಾದಾಗ ಒಂಥರ ಪ್ಯಾರಾಸ್ಯೂಸೈಡಲ್ ಬಿಹೇವಿಯರ್ ಅಂತ ಹೇಳ್ತೀವಿ, ಸಡನ್ ಆಗಿ ಒಂಥರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ವಿಷಯದಲ್ಲಿ ಒಂದು ಗಾಂಭೀರ್ಯದಿಂದ ಒಂದು ನಡ್ಕೊಳ್ಳೋದಿಲ್ಲ, ಏಕಾಏಕಿ ಆ ಕ್ಷಣಕ್ಕೆ ಯಾವ ರೀತಿ ಭಾವನೆ ಬರುತ್ತೆ ಅದನ್ನ ಅತಿರೇಕಕ್ಕೆ ತಗೊಂಡೋಗ್ತಕ್ಕಂಥ ವ್ಯಕ್ತಿತ್ವನ್ನ ನಾವು ಎಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ. ಅದು ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಕಂಪೇರ್ಡ್ ಟು ಗಂಡ್ಮಕ್ಳು. ಸೊ ಅದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಕೈ ಮೇಲಿಂಗೆ ಬ್ಲೇಡ್ ಅಲ್ಲಿ ಕೊಯ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ, ಸೆಲ್ಫ್ ಹಾರ್ಮ್ ಬಿಹೇವಿಯರ್ ಅಂತ. ಸೊ ಈ ತರ ವ್ಯಕ್ತಿತ್ವಗಳಲ್ಲಿ ಈ ತರ ಈ ಡಿಸೋಸಿಯೇಟಿವ್ ಸ್ಟೇಟ್ ಆಗೋದು ನೋಡ್ತೀವಿ, ಅಂದ್ರೆ ಈ ತರ ದೇವರು ಬಂದಂಗ ಆಗೋದು ಅಥವಾ ನಾಗ ಬಂದಂಗ ಆಗ್ತಕ್ಕಂಥದ್ದು ಇದಾಗುತ್ತೆ. ಸೊ ಅವರಿಗೆ ಒಂದು ಅವರು ಸುಪ್ತ ಮನಸ್ಸಿನಲ್ಲಿ ಯಾವ ರೀತಿಯಾದ ಒಂದು ಸಮಸ್ಯೆಗಳಿದೆ, ದ್ವಂದ್ವಗಳಿದೆ, ಅದನ್ನ ನಾವು ಅಬ್ರಿಯಾಕ್ಷನ್ ಅಂತ ಹೇಳ್ತೀವಿ. ಅಬ್ರಿಯಾಕ್ಷನ್ ಅಂದ್ರೆ ಅವ್ರು ಸುಪ್ತ ಮನಸ್ಸಿಗೆ ಕರ್ಕೊಂಡು ಹೋಗಿ ಆ ಮನಸ್ಸಿನಲ್ಲಿ ಇರ್ತಕ್ಕಂಥ ದ್ವಂದ್ವಗಳನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಒಂದು ಸ್ಟ್ರಾಂಗ್ ಸಜೆಷನ್ ಕೊಡ್ತೀವಿ ನಾವು. ಅಂದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ಒತ್ತಡಗಳು ಬಂದ್ರೆ, ಸಮಸ್ಯೆಗಳು ಬಂದ್ರೆ, ದ್ವಂದ್ವಗಳು ಬಂದ್ರೆ, ನೀವು ಯಾವ ರೀತಿ ಅದನ್ನ ಸಮಗ್ರವಾಗಿ ಸಮರ್ಥನೆ ಮಾಡಿಕೊಳ್ಬೇಕು, ಸಮಗ್ರವಾಗಿ ಅದನ್ನ ನಿಭಾಯಿಸಬೇಕು ಅನ್ನೋ ಒಂದು ಮನೋಶಕ್ತಿಯನ್ನ ಕೊಡತಕ್ಕಂತ ಒಂದು ಚಿಕಿತ್ಸೆಯನ್ನು ಕೂಡ ಮಾಡ್ತೀವಿ. ಓಕೆ ಫೈನ್, ಥ್ಯಾಂಕ್ ಯು ಡಾಕ್ಟರ್ ಮಾತಾಡಿದಕ್ಕೆ ನ್ಯೂಸ್ 18ಗೆ. ಇನ್ನು ಸುಮಲತಾ ಅವರು ಕೂಡ ವಿಶೇಷ ಪೂಜೆಗೆ ಅಲ್ಲಿ ಬಂದರು. ನಟ ದರ್ಶನ್ಗೋಸ್ಕರ ವಿಶೇಷ ಪೂಜೆ ಹೋಮ ಆಗ್ತಾ ಇದೆ. ಸುಮಲತಾ ಅವರು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ.